ನಮಸ್ಕಾರ ಗೆಳೆಯರೇ, ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಕೇಳುವಂಥ ಕ್ವಶನ್ಸನ್ನು ಇಲ್ಲಿ ಹಾಕಿದ್ದಾಗಿದೆ. ದಯವಿಟ್ಟು ಆರ್ ಆರ್ ಬಿ ಗ್ರೂಪ್ ಡಿಗೆ ಎಕ್ಸಾಮ್ಗೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇರಲ್ಲ ತಾವು ಗಮನ ಕೊಡಿ. ಇದೇ ಕ್ವಶನ್ಸು ರಿಪೀಟ್ ಆಗ್ಬೋದು, ಮತ್ತು ಇದಕ್ಕೆ ರಿಲೇಟೆಡ್ ಇರುವಂಥ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ಬೋದು. ಇದನ್ನು ಮತ್ತು ಇಲ್ಲಿ ಕ್ವಶನ್ಗೆ ನಂಬರ್ ಹಾಕಿದ್ದಾಗಿದೆ. ನಾನು ಇಲ್ಲಿ ಪ್ರತಿಯೊಂದು ಕ್ವಶನ್ಗೂ ನನಗೆ ಆನ್ಸರ್ ಹಾಕೋಕ್ಕಾಗಿಲ್ಲ. ದಯವಿಟ್ಟು ತಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆ, ಯಾವ ಕ್ವಶನ್ ನಿಮ್ಗೆ ಆನ್ಸರ್ ಬರಲ್ಲ ಅದನ್ನು ನಾನು ಹಾಗೆ ಕಮೆಂಟಲ್ಲಿ ಹಾಕ್ತೀನಿ. ಓಕೆ, ವಿಡಿಯೋ ಇಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಕೆಳಗಡೆ ಒಂದೇನು ಕ್ವಶನ್ ನೋಡೋಣ. ಸಿಇಒ ಆಪಲ್ ಸಿಇಒ ಯಾರು ಅಂತ ಕೇಳಿದ್ದಾರೆ. ಎರಡನೇ ಕ್ವಶನ್, ಫುಲ್ ಫಾರ್ಮ್ ಆಫ್ CTBT ಕೇಳಿದ್ದಾರೆ, ಅಂದರೆ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ವ್ಯಾಲಿಡಿಟಿ. ಮತ್ತು HDI ಬಗ್ಗೆ ಕೇಳಿದ್ದಾರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಕೇಳಿದ್ದಾರೆ. ಇದು ಇವತ್ತಿನ ನಮ್ಮ ವಿಡಿಯೋದಲ್ಲಿದೆ. ಯುನೈಟೆಡ್ ಡೆವಲಪ್ಮೆಂಟ್ ನೇಷನ್ಸ್ ಬಗ್ಗೆ ಕೇಳಿದ್ದಾರೆ. ಯುನೈಟೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದು ಏನು ಮಾಡುತ್ತೆ, HDIನ ಬಿಡುತ್ತೆ. ಕಾಮನ್ವೆಲ್ತ್ದಲ್ಲಿ ಇಂಡಿಯಾದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ ಕಾಮನ್ವೆಲ್ತ್ ಗೇಮ್ನಲ್ಲಿ. ಓಕೆ, ಇಂಡಿಯಾದ ಮೂರನೇ ಸ್ಥಾನ, ಟೋಟಲ್ 66 ಮೆಡಲ್ ಮಾಡಿತ್ತು. ಕತ್ತಾರದ ಕರೆನ್ಸಿ ಎಷ್ಟು ಯಾವುದು ಅಂತ ಕೇಳಿದ್ದಾರೆ, ದಯವಿಟ್ಟು ಕ್ಷಮಿಸಿ, ಕತ್ತಾರದ ಕರೆನ್ಸಿ ಯಾವುದು. ಮತ್ತು ಆರನೇ ಕ್ವಶನ್ನಲ್ಲಿ ಪದ್ಮಾವತಿ ಫಿಲ್ಮ್ನಲ್ಲಿ ಪದ್ಮಾವತಿ ರೋಲ್ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಮತ್ತು ಹಾಗೆ ಇನ್ನು ಪುರುಷರಲ್ಲಿಯೂ ಕೇಳಿದ್ದಾರೆ, ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ರೋಲ್ ಮಾಡಿದ್ದು ಯಾರು ಅಂತ ಕೇಳಿದ್ದಾರೆ. ಮ್ಯಾನ್ ಬುಕ್ಕರ್ ಪ್ರೈಸ್ ಯಾರಿಗೆ ಸಿಕ್ತು ಅಂತ ಕೇಳಿದ್ದಾರೆ. ಮತ್ತು ಅಂಗೋಲಾದ ಕರೆನ್ಸಿ ಬಗ್ಗೆ ಕೇಳಿದರೆ, ಅಂಗೋಲಾದ ಕರೆನ್ಸಿ SAFF ಸೌತ್ ಏಷ್ಯನ್ ಫೆಡರೇಷನ್ ಫುಟ್ಬಾಲ್ ಫೆಡರೇಷನ್, ಇದು ಯಾವ ಒಂದು ದೇಶದಲ್ಲಿ ನಡೀತು ಮತ್ತು ಇದನ್ನು ಗೆದ್ದವರು ಯಾರು ಅಂತ ಕೇಳಿದರೆ, ಇದರ ಈ ಸಂಪೂರ್ಣ ಇದನ್ನು ನನ್ನ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಇದು ಎಲ್ಲಿ ನಡೆದಿತ್ತು ಅಂತಂದರೆ ಬಾಂಗ್ಲಾದೇಶದಲ್ಲಿ ನಡೆದಿತ್ತು. ಇದು ಯಾರು ಗೆದ್ದರು ಅಂತಂದರೆ ಮಾಲ್ಡೀವ್ಸ್ ಗೆದ್ದು, ಇಂಡಿಯಾವನ್ನು ಸೋಲಿಸಿ ಮಾಲ್ಡೀವ್ಸ್ ಗೆದ್ದಿತ್ತು. ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ ಯಾರು ಅಂತ ಕೇಳಿದರೆ, ಮುಂದೆ ಸಂಪ್ರತಿ ಇದು ಒಂದು ಮಿಲಿಟ್ರಿ ಎಕ್ಸಸೈಸ್, ಇದು ಯಾವ ಎರಡು ದೇಶಗಳ ಮಧ್ಯೆ ನಡೀತು ಅಂತ ಕೇಳಿದರೆ, ಪೆನ್ಸಿಲ್ ಪೋರ್ಟೆಲ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು, ಎರಡುಕೇಶನ್ ಆಫ್ ಚೈಲ್ಡ್ ಲೇಬರ್. ನ್ಯಾಸ್ಕೋಮ್ದ ಮೊದಲ ಮಹಿಳಾ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ದಿಬ್ಜಾನಿ ಘೋಷ್ ಅಂತ ಹೇಳಿ. ಮತ್ತು ಇಂಡಿಯಾದದ್ದು ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಯಾರು ಅಂತ ಕೇಳಿದ್ದಾರೆ. ಫಿಫಾ ಪ್ಲೇಯರ್ ಆಫ್ ದ ಇಯರ್ ಯಾರು, ಆಸ್ಕರ್ಸ್ ಇದನ್ನು ಯಾವ ದೇಶ ಕೊಡುತ್ತೆ, ಮತ್ತು ಅದು ಎಲ್ಲಿ ನಡೆದಿದೆ, ಈ 2018 ಆಸ್ಕರ್ ಎಲ್ಲಿ ನಡೆದಿದೆ, ಮತ್ತು 2018 ಅಥವಾ 2017 ಕೊಟ್ಟಿರುವಂಥ ಆಸ್ಕರ್ ಅವಾರ್ಡ್ ಯಾವ ಫಿಲ್ಮ್ಗೆ ಕೊಟ್ಟಿದ್ದಾರೆ ಅವೆಲ್ಲ ಕೇಳಿದ್ದಾರೆ. ಜಯಗೋಟ್ ಎಲ್ಲಿ ಅಭಿವೃದ್ಧಿ ಆಗುತ್ತೆ, ಎಲ್ಲಿ ಡೆವಲಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಈಸಿ ಆಫ್ ಲಿವಿಂಗ್ ಇಂಡೆಕ್ಸ್ 2018 ಬೆಸ್ಟ್ ಸಿಟಿ ಅವಾರ್ಡ್ ಯಾವುದಕ್ಕೆ ಸಿಕ್ಕಿದೆ ಅಂತ ಕೇಳಿದರೆ ಪುಣೆಗೆ. ಇದು ಕೂಡ ನಮ್ಮ ವಿಡಿಯೋದಲ್ಲಿ ಇರುತ್ತೆ. ಯಾವುದು ಹೆಲ್ಪಿಂಗ್ ಹ್ಯಾಂಡ್ ವಿಡಿಯೋ, ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಬಿಡುತ್ತಲ್ಲ ಅದರಲ್ಲಿ ಇರುತ್ತೆ. ಈಗ ಮನುಷ್ಯನ ದೇಹ ಇದೆಯಲ್ಲ, ಅದರಲ್ಲಿ ಹಾರ್ಟ್ ಎಲ್ಲಿ ಒಂದು ಯಾವ ಒಂದು ಜಾಗದಲ್ಲಿ ಇದೆ ಅಂತ ಕೇಳಿದರೆ, ಇದು ಸ್ಲೈಟ್ಲಿ ಲೆಫ್ಟ್ ಇರುತ್ತೆ ಆರ್ ಮಿಡಲ್ ಆಫ್ ದ ಚೆಸ್ಟ್ ಇರುತ್ತೆ. ಓಕೆ, ಸಮಟೈಮ್. ಮತ್ತು ಹೂ ವಿಲ್ ಲೀಡ್ ದ ಜಾಯಿಂಟ್ ಸೆಷನ್, ಅಂದರೆ ಈಗ ಜಾಯಿಂಟ್ ಸೆಷನ್ ಮಾಡ್ತಾರಲ್ಲ, ಲೋಕಸಭಾ ಸ್ಪೀಕರು ಆಬ್ಸೆಂಟ್ ಇದ್ದರು, ಡೆಪ್ಟಿ ಸ್ಪೀಕರು ಆಬ್ಸೆಂಟ್ ಇದ್ದರು, ಅವಾಗ ಯಾರು ಆ ಒಂದು ಜಾಯಿಂಟ್ ಸೆಷನನ್ನು ಲೀಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕನ್ನು ಯಾರು ಇನಾಗ್ರೇಟ್ ಮಾಡಿದ್ರು, ಅನಾವರಣ ಮಾಡಿದ್ರು ಅಂತ ಕೇಳಿದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು. ರೆಡ್ ಇಂಕ್ ಅವಾರ್ಡ್ ಯಾರಿಗೆ ಸಿಕ್ತು ಅಂತ ಕೇಳಿದ್ದಾರೆ, ಮತ್ತು ಇದನ್ನು ಕೊಡೋರು ಯಾರು ಅಂತ ಕೇಳಿದ್ದಾರೆ. ಮತ್ತು ಇಲ್ಲಿ 23ನೇ ಕ್ವಶನಲ್ಲಿ ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಯಾವ ವಾರ್ಮ್ ಬ್ಲಡೆಡ್ ಎನಿಮಲ್ಸು, ಯಾವ ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಲ್ಲ ಅಂಥೇಳಿ ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಲಿಸ್ಟನ್ನು ನೀವು ಬಾಯ್ಯಾಟ್ ಹಾಕೋದು ಒಳ್ಳೆಯದು. ಮತ್ತು ಅವು ಎಂಥವು ಅಂತಂದರೆ ನಮ್ಗೆ ಗೊತ್ತಿಲ್ಲಾರ್ದ ಎನಿಮಲ್ಸ್ ಅಲ್ಲ, ಡೇ ಟು ಡೇ ಲೈಫಲ್ಲಿ ಅವು ಬರ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಪಾರಿವಾಳಾಗಲಿ, ಕಪ್ಪೆ ಆಗಲಿ, ಈ ರೀತಿ ಇರುವಂಥ ಒಂದು ಎನಿಮಲ್ಸನ್ನು ನೋಡ್ಕೊಳ್ಳಿ ನೀವು. ಟ್ರೈಸಮ್ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ ಇಲ್ಲಿ. ಮತ್ತೆ ಏನು ಕೇಳಿದರೆ, ಈಗ ಒಂದು ಹೂವು ಇರುತ್ತಲ್ಲ, ಹೂವಲ್ಲಿರುವಂಥ ಒಂದು ಮಧ್ಯ ಭಾಗ ಮಧ್ಯ ಪಾರ್ಟ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಚಂಪಾರಣ ಆಂದೋಲನ ಅಂದರೆ ನಾವೇನು ಚಂಪಾರಣ ಚಳುವಳಿ ಅಂತ ಏನು ಹೇಳ್ತೀವಲ್ಲ, ಅದು ಯಾವ ರಾಜ್ಯದಲ್ಲಿ ನಡೆದಿತ್ತು ಅಂತ ಕೇಳಿದರೆ, ನಾನು ಹೇಳಿದೆ ಆಸ್ಕರ್ ಮೂವಿ ಬಗ್ಗೆ ಕೇಳಿದರೆ, ಆಸ್ಕರ್ ಮೂವಿ ಈ ವರ್ಷ ಆಸ್ಕರ್ ಮೂವಿ ಯಾವ ಒಂದು ಮೂವಿ ಅವಾರ್ಡ್ ಕೊಟ್ಟರು ಅಂತ ಕೇಳಿದರೆ ಶೇಪ್ ಆಫ್ ದ ವಾಟರ್. ಮೇನಕಾ ಗಾಂಧಿ ಇವರು ಯಾವ ಮಿನಿಸ್ಟ್ರು ಅಂತ ಕೇಳಿದರೆ, ಎಲೆಕ್ಟ್ರಿಕ್ ಬಲ್ಬ್ ಮೇಲೆ ಯಾವ ಗ್ಯಾಸ್ ಇರುತ್ತು. ಮತ್ತು ರಾಜ್ಯಸಭಾ ಮೆಂಬರ್ ಟೈಮ್ ಪೀರಿಯಡ್ ಎಷ್ಟು, ಮತ್ತು ನಮ್ಮ ದೇಶದ ಅಪ್ಪರ್ ಹೌಸ್ ಯಾವುದು ಅಂತಲೂ ಕೇಳಿದ್ದಾರೆ, ಅಂದರೆ ಮೇಲ್ಮನೆ ಯಾವುದು ಅಂತಲೂ ಕೇಳಿದ್ದಾರೆ. ಓಕೆ, ಗ್ರಾಮಿ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರೆ, ಓಕೆ, ಇವೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. 32ನೇ ಕ್ವಶನಲ್ಲಿ
ಇಂಡಿಯಾದು ಅಂದರೆ ಭಾರತದ ಫಸ್ಟ್ ರೇಡ್ವೇ ರೇಡಿಯೋ ಫೆಸ್ಟಿವಲ್ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಇದು ದೆಹಲಿಯಲ್ಲಿ ನಡೆಯಿತು. ಗ್ಯಾರೋ ಹಿಲ್ ಯಾವ ರಾಜ್ಯದಲ್ಲಿ ಬರ್ತವೆ ಅಂತ ಕೇಳಿದರೆ ಮೇಘಾಲಯ. ಕ್ಲೋರೋಫಾರ್ಮ್ ಇದ್ರ ಫಾರ್ಮುಲಾ ಕೇಳಿದ್ದಾರೆ. ಮಾಲಿಕ್ಯುಲರ್ ಮಾಸ್ ಆಫ್ H3 ಇದು ಕೇಳಿದ್ದಾರೆ. ಮತ್ತು RS-50 ನೋಟ್ ಮೇಲೆ ಇರುವಂಥ ಪಿಕ್ಚರ್ ಯಾವುದು ಅಂತ ಕೇಳಿದ್ದಾರೆ. ಅದೇ ರೀತಿ RS-200 ಮತ್ತು RS-500 RS-2000 ಇವು ಸಂಭವನೀಯ ಕ್ವಶನ್ಗಳು, ಇವ್ರ ಮೇಲೂ ಕೇಳಬಹುದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 20 ಲಕ್ಷ ಹೋಮ್ಸನ್ನು ಇನಾಗ್ರೇಟ್ ಮಾಡಿದ್ರು. ಅದನ್ನು ಆ ಫಂಕ್ಷನನ್ನು ಇನಾಗ್ರೇಟ್ ಆ ಮನೆಗಳನ್ನು ಇನಾಗ್ರೇಟ್ ಮಾಡಿದ್ರು ಯಾರು ಅಂತ ಕೇಳಿದ್ದಾರೆ. ಶೂಟಿಂಗ್ ವರ್ಲ್ಡ್ ಕಪ್ ಎಲ್ಲಿ ನಡೀತು ಅಂತ ಕೇಳಿದ್ದಾರೆ 38ನೇ ಕ್ವಶನಲ್ಲಿ. 39ನೇ ಕ್ವಶನಲ್ಲಿ ಪಾಲಿ ಉಮ್ಮರ್ಗರ್ ಅವಾರ್ಡ್ ಕೊಹ್ಲಿಗೆ ಸಿಕ್ತು ಅಂತ ಹೇಳಿ ಬಂದಿತ್ತು ಕ್ವಶನ್. ಇಂದು ಮಲ್ಹೋತ್ರ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಇವರು ಯಾರು, ಹೀಗೆ ಹಲವು ಕ್ವಶನ್ಸನ್ನು ಅವ್ರ ಬಗ್ಗೆ ಕೇಳಿದ್ದಾರೆ. ಲೇಬರ್ ಡೇ ಯಾವಾಗ ನಡೆಯುತ್ತೆ, 9ನೇ ಬ್ರಿಕ್ಸ್ ಸಮಿತ್ ಎಲ್ಲಿ ನಡೆಯಿತು, ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದಂಥ ಪಾರ್ಟಿ ಹೆಸರೇನು ಅಂತ ಕೇಳಿದ್ದಾರೆ. ಮತ್ತು ಶ್ರೀಲಂಕಾದ ಕ್ಯಾಪಿಟಲ್ ಅನ್ನು ಕೇಳಿದ್ದಾರೆ. ಓಮ್ಸ್ ಲಾ ಕೇಳಿದ್ದಾರೆ, ನ್ಯೂಟನ್ಸ್ ಥರ್ಡ್ ಲಾ ಕೇಳಿದ್ದಾರೆ. ಹಾಗೆ ನ್ಯೂಟನ್ಸ್ ಫಸ್ಟ್ನೇ ಲಾ ಮತ್ತು ನ್ಯೂಟನ್ ಸೆಕೆಂಡ್ ಲಾನು ನೋಡ್ಕೊಳ್ಳಿ. ಜಸ್ಟ್ ಅದು ಯಾವುದಕ್ಕೆ ರಿಲೇಟೆಡ್ ಇದೆ, ಒಂದು ಲೈನ್ ಅಂದರೆ ಸಾಕು. ಹಲ್ದಿಯಾ ಫೋರ್ಟ್ ಎಲ್ಲಿದೆ ಅಂತ ಕೇಳಿದರೆ ಇದು ವೆಸ್ಟ್ ಬಂಗಾಲ್ನಲ್ಲಿ ಇದೆ. ಇದು ನನ್ನ ಸೆಪ್ಟೆಂಬರ್ದು ಫಸ್ಟ್ ವೀಕ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಹಲ್ದಿಯಾ ಫೋರ್ಟ್ ಎಲ್ಲಿದೆ ಅಂತೇಳಿ. ಯಾಕಂದರೆ ಅದ್ರ ಮೇಲೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಫೋರ್ಟ್ ಮೇಲೆ ಒಂದು ಕ್ವಶನ್ ಇಂಪಾರ್ಟೆಂಟ್ ಅಂತ ಕ್ವಶನ್. ಮತ್ತು ಯಾಕೆ ಈ ಫೋರ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದರೆ, ಮಂಗಳೂರನ್ನು ಮಂಗಳೂರಿನಲ್ಲಿರುವಂಥ ಫೋರ್ಟನ್ನು, ಮಂಗಳೂರು ಫೋರ್ಟನ್ನು ಏನಂತ ಘೋಷಣೆ ಮಾಡಿದ್ರು ಅಂತಂದರೆ ಪರಿಸರ ಸ್ನೇಹಿ ಫೋರ್ಟ್ ಅಂತೇಳಿ ಘೋಷಣೆ ಮಾಡಿದ್ರು. ಮತ್ತು ಇದು ಮಂಗಳೂರು ಫೋರ್ಟ್ ಇದೆಯಲ್ಲ, ಸುಮಾರು 93% ಸೋಲಾರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಆದ್ದರಿಂದ ಫೋರ್ಟ್ಗಳ ಬಗ್ಗೆ ಕೇಳುವ ಚಾನ್ಸಸ್ ಭಾಳಿದೆ. ಮತ್ತು ಇರುವೆ ಕೊಂಡಿಯಲ್ಲಿರುವಂಥ ಎಸಿಡ್ ಯಾವುದು ಅಂತ ಕೇಳಿದ್ದಾರೆ. ಮತ್ತು DNA ಫುಲ್ ಫಾರ್ಮ್ ಕೇಳಿದ್ದಾರೆ. 49ನೇ ಕ್ವಶನ್, ಟ್ಯೂಬರ್ಕ್ಯುಲೋಸಿಸ್ ಡಿಸೀಸ್ ಯಾವ ಥರನಾಗಿ ಹರಡುತ್ತೆ ಅಂತ ಕೇಳಿದ್ದಾರೆ. ಮತ್ತು ಇದು ಇನ್ನೊಂದು ಕ್ವಶನ್, ಯಾವ ರೀತಿ ಬಂದಿದೆ ಟ್ಯೂಬರ್ಕ್ಯುಲೋಸಿಸ್ ಮೇಲೆ ಟಿವಿ ಮೇಲೆ ಅಂತಂದರೆ, ಭಾರತದಲ್ಲಿ ಅತಿ ಹೆಚ್ಚಾಗಿ ಹರಡುತ್ತಿರುವಂಥ ಟಿವಿ ಯಾವುದು ಅಂತ ಕೇಳಿದರೆ ಅದು ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟಿವಿ. ಓಕೆ, ಯಾವುದು ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟಿವಿ. ಯಾಕೆ ಇದು ನ್ಯೂಸಲ್ಲಿ ಬಂತು, ಇದು ಯಾಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ವರದಿ ಬಿಟ್ಟರು, ಅದರಲ್ಲಿ ಇಂಡಿಯಾ ಮಲ್ಟಿ ಡ್ರಗ್ಸ್ ರೆಸಿಸ್ಟೆನ್ಸ್ ಟಿವಿಯಲ್ಲಿ ಮೊದಲನೇ ಸ್ಥಾನದಲ್ಲಿ, ಆದ್ದರಿಂದ ಇದು ಕ್ವಶನ್ ಬಂದಿರೋದು. ಜೈಲಮ್ ಇದು ಒಂದು ಸಸ್ಯದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಕೇಳಿದರೆ ಇದೇನು ಮಾಡುತ್ತೆ. ಮತ್ತು ಫ್ಲೋಯಮ್ ಏನು ಮಾಡುತ್ತೆ, ಇಲ್ಲಿ ಜೈಲಮ್ ಬಗ್ಗೆ ಆನ್ಸರ್ ಇದೆ. ಫ್ಲೋಯಮ್ ಏನು ಮಾಡುತ್ತೆ ಅಂತಂದರೆ, ಫುಡ್ ಏನು ಆಹಾರ ಉತ್ಪತ್ತಿಯಾಗಿರ್ತದಲ್ಲ, ಎಲ್ಲಿ ಎಲೆಗಳಲ್ಲಿ ಆದಂಥ ಆಹಾರ ಉತ್ಪತ್ತಿಯಾದಂಥ ಎಲೆಗಳ ಇದು ಆಹಾರವನ್ನು ಅದು ಏನು ಸಸ್ಯದ ವಿವಿಧ ಭಾಗಗಳಿಗೆ ಅದು ಹೊತ್ತೊಯ್ಯುತ್ತೆ. ಈಗ ಮತ್ತೆ ಇಲ್ಲಿ ಇನ್ನೊಂದು 51ನೇ ಕ್ವಶನ್ ಏನಂದರೆ ತುಂಬ ಇಂಟ್ರೆಸ್ಟಿಂಗ್ ಐತಿ. ಮೂನ್ ಅಂದರೆ ಚಂದ್ರನ ಮೇಲೆ ಯಾವುದೇ ಒಂದು ವಸ್ತುವಿನ ಒಂದು ವೇಟ್ ಎಷ್ಟು ಅಂತ ಕೇಳಿದ್ದಾರೆ, ತೂಕ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು ಫಾರ್ಮುಲಾ ಇರುತ್ತೆ ನೋಡ್ಕೊಳ್ಳಿ. ಐ ಡೂ ವಾಟ್ ಐ ಡೂ ಬುಕ್ಕನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ 52ನೇ ಕ್ವಶನ್. 53 ಸೊಲ್ಯೂಷನ್ ಪ್ಲ್ಯಾನ್ ಇದು ಯಾವ ಒಂದು ಕಂಟ್ರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ಗವರ್ನರ್ ಆಫ್ ಸಿಕ್ಕಿಮದ ಗವರ್ನರ್ ಯಾರು ಅಂತ ಕೇಳಿದ್ದಾರೆ. ಹಾಕಿ ಇಂಡಿಯಾದ ಪ್ರೆಸಿಡೆಂಟ್ ಯಾರಿದ್ದಾರೆ, ಹಾಕಿ ಬೋರ್ಡ್ ಇದೆಯಲ್ಲ, ಹಾಕಿ ಇಂಡಿಯಾ ಬೋರ್ಡ್ ಇದೆಯಲ್ಲ, ಅದರ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ದಾರೆ. ಈಗ ಅಮೋನಿಯಂ ಕ್ಲೋರೈಡ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ಸೋಡಿಯಂ ಕ್ಲೋರೈಡ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. 58ನೇ ಕ್ವಶನ್ನಲ್ಲಿ ಸೋಡಿಯಂ ಬೈಕಾರ್ಬನೇಟ್, 59ರಲ್ಲಿ ಸೋಡಿಯಂ ಕಾರ್ಬನೇಟ್, ಎಲ್ಲದರ ಮೇಲೆ ಕ್ವಶನ್ಸ್ ಬಂದಿದೆ. ವಿಚ್ ಆರ್ ದ ಮಿರರ್ ಯೂಸ್ ಇನ್ ಕಾರ್ ಹೆಡ್ಲೈಟ್ಸ್, ಅಂದರೆ ಈ ಕಾರ್ ಹೆಡ್ಲೈಟ್ಸ್ ಇರುತ್ತಲ್ಲ ಅದರಲ್ಲಿ ಯಾವ ದರ್ಪಣವನ್ನು ಯೂಸ್ ಮಾಡಿರ್ತಾರೆ, ಉಪಯೋಗಿಸುತ್ತಾರೆ. ನಾವೀಗ ಪೀನ ದರ್ಪಣ ಅಂತ ಹೇಳ್ತೀವಲ್ಲ, ಅದು ಯಾವ ಅದರಲ್ಲಿ ಯಾವ ದರ್ಪಣವನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತೇಳಿ ಕೇಳಿದ್ದಾರೆ. ಕಿಡ್ನಿ ಬಗ್ಗೆ ಕೇಳಿದ್ದಾರೆ, ಲಂಗ್ಸ್ ಬಗ್ಗೆ ಕೇಳಿದ್ದಾರೆ, ಅಂದರೆ ಅದಕ್ಕೆ ಬರುವಂಥ ಡಿಸೀಸಸ್ಗಳ ಬಗ್ಗೆ ಅವನ್ನು ಕೇಳಿದ್ದಾರೆ. ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಯಾರು ಅಂತ ಕೇಳಿದ್ರೆ, ಇಲ್ಲಿ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಶ್ರೀಧರ. ಇಲ್ಲಿ SARSದು ಫುಲ್ ಫಾರ್ಮ್ ಕೇಳಿದ್ದಾರೆ. ಮತ್ತು ಸ್ಟಾರ್ಸ್ ಯಾಕೆ ಬ್ಲಿಂಕ್ ಆಗುತ್ತೆ ಅಂದರೆ ಹೊಳೆಯುತ್ತಲ್ಲ, ಚಿಮ್ಮುತ್ತೆ, ಅದು ಯಾಕೆ ಹೊಳೆಯುತ್ತೆ ಅಂತ ಕೇಳಿದ್ದಾರೆ. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಎಷ್ಟು ಅಂತ ಕೇಳಿದ್ದಾರೆ. ಫಿಫಾ ವರ್ಲ್ಡ್ ಕಪ್ಪನ್ನು ಯಾರು ಗೆದ್ದುಕೊಂಡ್ರು, ಫಿಫಾ ವರ್ಲ್ಡ್ ಕಪ್ ಅಂದರೆ ವುಮೆನ್ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೀತು, ಇವೆಲ್ಲ ಇಂಪಾರ್ಟೆಂಟ್ ಆದಂಥ ಕ್ವಶನ್.
ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಇದು ಕೂಡ ನಮ್ಮ ವಿಡಿಯೋದಲ್ಲಿ ಇವೆಲ್ಲಾನು ಅಂದರೆ ಕೆಲವು ಈಗ ನಾವು ಓದ್ತಾ ಇರೋ ಕ್ವಶನ್ಸಲ್ಲಿ ಇಲ್ಲಿವರೆಗೂ ಸುಮಾರು ಒಂದು 10-15 ಕ್ವಶನ್ಸ್ ನನ್ನ ವಿಡಿಯೋದಲ್ಲಿವೆ. ವಾಟ್ ವಿಲ್ ಬಿ ದ ಕೆಮಿಕಲ್ ಇನ್ ಫೆವಿಕ್ವಿಕ್, ಫೆವಿಕ್ವಿಕ್ಕಲ್ಲಿರುವಂಥ ಕೆಮಿಕಲ್ ಯಾವುದು ಅಂತ ಕೇಳಿದ್ದಾರೆ. ಕಾರ್ಬನದ ಮಾಸ್ ಏನು ಅಂತ ಕೇಳಿದ್ದಾರೆ. ಇನ್ನು ಪಿ ಟಿ ಟೇಬಲ್ ಬಗ್ಗೆ ಬಂತು. ಪಿ ಟಿ ಅಂತಂದರೆ ಪಿರಿಯೋಡಿಕ್ ಟೇಬಲ್. ಪಿರಿಯೋಡಿಕ್ ಟೇಬಲ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಈ ಸಾರಿ ಆರ್ ಆರ್ ಬಿಗೆ. ಸುಮಾರು ಒಂದು 6-7 ಕ್ವಶನ್ಸ್ ಈ ಪಿ ಟಿ ಟೇಬಲ್ ಮೇಲೆ ಕೇಳಿದ್ದಾರೆ. ಯಾವುದು ಪಿರಿಯೋಡಿಕ್ ಟೇಬಲ್ ಮೇಲೆ ಎಷ್ಟು ಗ್ರೂಪ್ಸ್ ಇದೆ ಅಂತ ಕೇಳಿದ್ದಾರೆ. ಯಾವುದು ಹಾಯೆಸ್ಟ್ ಅಂದರೆ ಅಗ್ದಿ ಉದ್ದವಾದಂಥ ಗ್ರೂಪ್ ಯಾವುದು ಅಂತ ಕೇಳಿದ್ದಾರೆ. ಮತ್ತು ಸ್ಮಾಲೆಸ್ಟ್ ಅಂದರೆ ಚಿಕ್ಕದಾದಂಥ ಎಲಿಮೆಂಟ್ ಯಾವುದು ಅಂತ ಕೇಳಿದರೆ, ದೊಡ್ಡದಾದಂಥ ಎಲಿಮೆಂಟ್ ಯಾವುದು ಅಂತ ಕೇಳಿದರೆ, ಆಟೋಮಿಕ್ ನಂಬರ್ಸ್ ಕೇಳಿದ್ದಾರೆ. ಹೀಗೆ ಸುಮಾರು 10-11 ಕ್ವಶನ್ಸ್ಗಳು ಪಿ ಟಿ ಮೇಲೆ ಬಂದಿದೆ. ಯಾವುದು ಪಿರಿಯೋಡಿಕ್ ಟೇಬಲ್ ಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಮತ್ತು ಕ್ರೊಯೇಷಿಯಾದ ಕ್ಯಾಪಿಟಲ್ ಸಿಟಿ ಕೇಳಿದ್ದಾರೆ. ಮಹಾರಾಷ್ಟ್ರ ಸಿ ಎಂ 71ನೇ ಕ್ವಶನಲ್ಲಿ, 72ನೇ ಕ್ವಶನಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಯಾರು, 73ರಲ್ಲಿ ವರ್ಲ್ಡ್ ಓಜನ್ ಡೇ ಯಾವಾಗ ಸೆಲೆಬ್ರೇಷನ್ ಆಯಿತು, ಸೆಲೆಬ್ರೇಷನ್ ಮಾಡ್ತೀವಿ, ನೀತಿ ಆಯೋಗ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಆದಂಥದ್ದು, ಚೇರ್ಪರ್ಸನ್ ಯಾರಿದ್ದಾರೆ, ವೈಸ್ ಚೇರ್ಮನ್ ಯಾರಿದ್ದಾರೆ, ಸಿಇಒ ಯಾರಿದ್ದಾರೆ, ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಎಚ್ ಇ ಅಂದರೆ ಹೀಲಿಯಂ ಪಿರಿಯೋಡಿಕ್ ಟೇಬಲ್ನಲ್ಲಿ ಯಾವ ಗ್ರೂಪಿನ ಎಲಿಮೆಂಟಿಗೆ ಸೇರಿಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಒಂದು ಒಂದು ನದಿ ಟಿಬೇಟ್ನಿಂದ ಒರಿಜಿನೇಟ್ ಆಗುತ್ತೆ ಅಂದರೆ ಟಿಬೇಟ್ನಿಂದ ಹುಟ್ಟುಕೊಳ್ಳುತ್ತೆ, ಅಲ್ಲಿಂದ ಹರಿಯೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದು ಇಲ್ಲಿ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಸತ್ಲಜ್, ಇಲ್ಲಿ ಲ್ಯಾಟಿನ್ ನೇಮ್ ಇರುವಂಥ ಒಂದು ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಅಲ್ಯೂಮಿನಿಯಂ, ಕಾರ್ಬನ್, ಐರನ್, ಕ್ಲೋರಿನ್, ಇದರಲ್ಲಿ ಯಾವುದಕ್ಕೆ ಲ್ಯಾಟಿನ್ ನೇಮ್ ಇದೆ ಅಂತ ಕೇಳಿದ್ದಾರೆ. ಮತ್ತು ಸಲ್ಫರ್, 78ನೇ ಕ್ವಶನಲ್ಲಿ ಸಲ್ಫರ್ ಆಟೋಮಿಕ್ ನಂಬರ್, ಸಲ್ಫರ್ದು ಆಟೋಮಿಕ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. 2018ನೇ ಹಾಕಿ ವರ್ಲ್ಡ್ ಕಪ್ ಯಾವ ಒಂದು ಜಾಗದಲ್ಲಿ ಅಂದರೆ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಮತ್ತು ಅದನ್ನು ಯಾರು ಗೆದ್ದರು ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರಬೇಕು. ಯಾಕಂದರೆ ಇದ್ರ ಮೇಲೇ ಅವರು ಕ್ವಶನ್ಸನ್ನು ಡೈವರ್ಟ್ ಮಾಡ್ತಾರೆ. T20 ವರ್ಲ್ಡ್ ಕ್ರಿಕೆಟ್ ಇದೆಯಲ್ಲ, T20 ಕ್ರಿಕೆಟ್ ನಡೀತಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕು. ಯಾರು ಹೆಚ್ಚಿಗೆ ವಿಕೆಟ್ ತೊಗೊಂಡ್ರು, ಯಾರು ಹೆಚ್ಚಿಗೆ ರನ್ ಹೊಡೆದ್ರು, ಯಾರಿಗಾದರೂ ಸ್ಪೆಷಲ್ ಅವಾರ್ಡ್ ಕೊಟ್ಟಿದ್ದೀರಾ, ಅವನ್ನೆಲ್ಲ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಮೇಘಾಲಯ ಸಿ ಎಂ ಯಾರು ಅಂತ ಕೇಳಿದ್ರೆ, ಹೀಗೆ ಎಲ್ಲ ರಾಜ್ಯಗಳದ್ದು ಸಿ ಎಂ ಗೊತ್ತಿರಬೇಕು. ಮತ್ತು ಎಸ್ಪೆಷಲಿ ಈ ನಮ್ಮ ಈಶಾನ್ಯ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು, ಅವ್ರ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ರೂಮ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಎಷ್ಟಿರುತ್ತೆ ಕೆಲ್ವಿನ್ನಲ್ಲಿ ಹೇಳಬೇಕಿದು, ಇದರಲ್ಲೆಲ್ಲ ಡಿಗ್ರಿಯಲ್ಲೆಲ್ಲ ಕೆಲ್ವಿನ್ನಲ್ಲಿ ಕೇಳಿದ್ದಾರೆ. ICICದು ಹೆಡ್ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬ್ಲೀಚಿಂಗ್ ಪೌಡರ್ ಏನಿರುತ್ತೆ, ಬ್ಲೀಚಿಂಗ್ ಪೌಡರ್ನಲ್ಲಿ ಏನೇನು ಕನ್ಸಿಸ್ಟಿಂಗ್ ಏನೇನಿರುತ್ತೆ ಅಂತ ಕೇಳಿದ್ದಾರೆ. 85ನೇ ಕ್ವಶನ್ನಲ್ಲಿ ಫಿಮೇಲ್ ವರ್ಲ್ಡ್ ಕಪ್ ಫುಟ್ಬಾಲ್ ಯಾರು ಗೆದ್ದರು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 86ರಲ್ಲಿ ಮಹಾತ್ಮ ಗಾಂಧಿಯವರನ್ನು ಕೊಂದವರು ಯಾರು, 87ರಲ್ಲಿ ಕರ್ನಾಲ್ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಇದು ಹರಿಯಾಣದಲ್ಲಿದೆ. ಮಣಿಪುರ ಗವರ್ನರನ್ನು ಹೇಳಿದೆ. ಈಶಾನ್ಯ ರಾಜ್ಯಗಳದ್ದು ಜಾಸ್ತಿ ಕೇಳ್ತಾರೆ ಸಿ ಎಂ ಅಂತೇಳಿ ಜಾಸ್ತಿ ಕೇಳಿದ್ದಾರೆ. ಸ್ಯಾನಿಟರಿ ಪ್ಯಾಡನ್ನು ಡಿಸ್ಟ್ರಿಬ್ಯೂಷನ್ ಮಾಡೋ ಸ್ಕೀಮನ್ನು ತಂದವರು ಯಾರು, ಯಾವ ರಾಜ್ಯದವರು ಅಂತ ಕೇಳಿದ್ದಾರೆ, ಹರಿಯಾಣ. ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಆಸಾಮದ ಗವರ್ನರ್. 92ನೇ ಕ್ವಶನಲ್ಲಿ ಬಿಮ್ಸ್ಟೆಕ್ ಫಿಲ್ಮ್ ಫೆಸ್ಟಿವಲ್ ಎಲ್ಲಿ ನಡೀತು, ಬಿಮ್ಸ್ಟೆಕ್ ಸಮಿತಿ ಎಲ್ಲಿ ನಡೀತು, ಇವು ಎಲ್ಲದರ ಬಗ್ಗೆನೂ ನಮಗೆ ಜ್ಞಾನ ಇರಬೇಕು. 2018ನೇ ಹಾಕಿ ವರ್ಲ್ಡ್ ಕಪ್ ಒಡಿಶಾದ ರಾಂಚಿಯಲ್ಲಿ ನಡೀತು, ಅದು ನಮ್ಗೆ ಗೊತ್ತೇ ಇದೆ. ಇದು ನಮ್ಮ ವಿಡಿಯೋದಲ್ಲಿದೆ, ನೀವು ನೋಡ್ಬೋದು. ಮತ್ತು ಬಿಮ್ಸ್ಟೆಕ್ ಬಗ್ಗೆನೂ ನನ್ನ ವಿಡಿಯೋದಲ್ಲಿದೆ, ಅದರ ಹೆಡ್ ಕ್ವಾರ್ಟರ್ಸು ಅದರದ್ದು ಮತ್ತೆಲ್ಲ. ಈಗ ನಾನು ಒಂದು ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ ತೊಗೊಂಡ್ರೆ ನೀವು ಇಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತಲ್ಲ ಅದೇ ರೀತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ ವಿಡಿಯೋಸ್ ಎಲ್ಲ. ನ್ಯಾಷನಲ್ ವುಮೆನ್ ಕಮಿಷನದ ಹೆಡ್ ಯಾರಿದ್ದಾರೆ ಈ ಸದ್ಯಕ್ಕೆ ಅಂತ ಕೇಳಿದ್ದಾರೆ. ಮತ್ತು ಜಿಂಬಾಬ್ವೆದು ಪ್ರೈಮ್ ಮಿನಿಸ್ಟರ್ ಯಾರು ಸೆಲೆಕ್ಟ್ ಆದರು ಅಂತ ಕೇಳಿದರೆ. ಮತ್ತು ನಿನ್ನೆ ನ್ಯೂಸಲ್ಲಿ ಅಥವಾ ಇವತ್ತಿನ ನ್ಯೂಸಲ್ಲಿ ಸುಡಾನದ ಪ್ರೆಸಿಡೆಂಟ್ ಯಾರಾಗಿದ್ದಾರೆ ನೋಡ್ಕೊಳ್ಳಿ, ಪ್ರೆಸಿಡೆಂಟು ಪಿ ಎಂ. ಮತ್ತು 96ನೇ ಕ್ವಶನ್ ಯಾವುದು, ಗವರ್ನರ್ ಯಾರಿದ್ದಾರೆ ಬಿಹಾರದು ಗವರ್ನರ್ ಯಾರಿ. ಇನ್ನು 97ನೇ ಕ್ವಶನ್ನಲ್ಲಿ ರೈಲ್ವೆ ಇಲಾಖೆಗೆ ಇದು ಮಾಡೋಕ್ಕೆ ಡಬಲ್ ಲೈನ್ ಮಾಡೋಕ್ಕೆ ಯಾರು ಲೋನ್ ಕೊಟ್ಟರು, ಸಾಲ ಕೊಟ್ಟರು ಅಂತ ಕೇಳಿದ್ದಾರೆ. ಇಲ್ಲಿ ರೈಲ್ವೆ ಇಲಾಖೆ ಬರಬೇಕು. ಯಾವುದು ರೈಲ್ವೆ ಇಲಾಖೆ. ಓಕೆ, ಮುಂದಿನ ಕ್ವಶನ್ ನೋಡೋಣ.
ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ. ಇದನ್ನು ನಾನು ಒಂದು ಇದರಲ್ಲಿ ನಾನು ಯಾವುದರಲ್ಲಿ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿ ಒ ಪಿದ ಒಂದು ವಿಸ್ತೃತ ರೂಪ ಅಂತ ಹೇಳಿದ್ದೆ. ಆದರೆ ನಾನು ಇಲ್ಲಿ ಕೆಮಿಕಲ್ ಫಾರ್ಮುಲಾ ಅದು ಏನು ಕೊಟ್ಟಿರಲಿಲ್ಲ, ಆದರೆ ಇಲ್ಲಿ ಕೆಮಿಕಲ್ ಫಾರ್ಮುಲಾವನ್ನು ಕೇಳಿದ್ದಾರೆ. ನೋಡ್ಕೊಳ್ಳಿ, ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲನ್ನು ಕೇಳಿದ್ದಾರೆ, ಓಮ್ಸ್ ಲಾವನ್ನು ಕೇಳಿದ್ದಾರೆ, ನ್ಯೂಟನ್ಸ್ ಥರ್ಡ್ ಲಾವನ್ನು ಕೇಳಿದ್ದಾರೆ. ಹಂಡ್ರೆಡ್ ಕ್ವಶನ್ ಏನಂತಂದರೆ, ಅಟಾಮಿಕ್ ನಂಬರ್ 57 ಇದು ಯಾವ ಒಂದು ಅಂದರೆ ಪಿರಿಯೋಡಿಕ್ ಟೇಬಲ್ನಲ್ಲಿ ಯಾವ ಬ್ಲಾಕಲ್ಲಿ ಬರುತ್ತೆ ಅಂತ ಹೀಗೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ನಾನು ಹೇಳಿದೆ ಪಿರಿಯೋಡಿಕ್ ಟೇಬಲ್ ಮೇಲೆ ಸಾಕಷ್ಟು ಕ್ವಶನನ್ನು ಕೇಳಿದ್ದಾರೆ ಅಂತೇಳಿ. ಯೂರಿನದ್ದು ಪಿ ಎಚ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ, ಓಲ್ಡ್ ಮೀಟರ್ ಏನನ್ನು ಅಳೆಯುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನ್ಯೂಟನ್ ಥರ್ಡ್ ಲಾ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನ್ಯೂಟನ್ ಥರ್ಡ್ ಲಾ ಬಗ್ಗೆ ಕೇಳಿದ್ದಾರೆ. ಪಿರಿಯೋಡಿಕ್ ಟೇಬಲ್ನಲ್ಲಿ ಯಾವುದು ಲಾರ್ಜೆಸ್ಟ್ ನಂಬರ್, ಯಾವ್ದು ಸ್ಮಾಲೆಸ್ಟ್ ನಂಬರ್ ಅಂತ ಹೇಳಿದೆ. ಅಟಾಮಿಕ್ ನಂಬರಲ್ಲಿ ಯಾವುದು ಲಾರ್ಜೆಸ್ಟ್ ಇದೆ, ಯಾವುದು ಸ್ಮಾಲೆಸ್ಟ್ ಇದೆ, ಇವನ್ನೆಲ್ಲ ಕೇಳಿದ್ದಾರೆ. ಓಕೆ, ವಿಶಾಖಪಟ್ಟಣಂ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ವುಮೆನ್ ಫಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೀತು ಮತ್ತು ಅದನ್ನು ಗೆದ್ದವರು ಯಾರು, ಆಲ್ರೆಡಿ ಹೇಳಿದ್ದೀನಿ ಈ ಕ್ವಶನ್. ನಾನು ಟಿ ಬಿ ಬಗ್ಗೆನೂ ಹೇಳಿದ್ದೀನಿ, ಯಾವ ಟಿ ಬಿ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಅಂಥೇಳಿ. ಇದನ್ನು ಒಂದು ಗ್ಲೋಬಲ್ ಟಿ ಬಿ ರಿಪೋರ್ಟ್ ಬಿಟ್ಟಿದ್ರು ಯಾರು, WHO, ನಾನು ಹೇಳಿದೆ ಆಲ್ರೆಡಿ. NaCl ಕೆಮಿಕಲ್ ಫಾರ್ಮುಲಾ ಏನು? ಓಕೆ, ಚಿಲ್ಲಿ ಸಾಲ್ಟ್ ಪೇಪರ್ ಪೆಟರ್, ಚಿಲ್ಲಿ ಸಾಲ್ಟ್ ಪೀಟರ್. ಓಕೆ, ಇದ್ರ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ. ಮಿಸ್ ವರ್ಲ್ಡ್ ಯಾರಾಗಿದ್ದರು 2017, ವರ್ಲ್ಡ್ ಬರ್ಡೇ ಯಾವಾಗ ಆಚರಣೆ ಮಾಡುತ್ತೆ, ಪಿ ಎಸ್ ಸ್ಕೇಲ್ ಆಫ್ ವೈನ್, ಪಿ ಎಚ್ ವ್ಯಾಲ್ಯೂ, ವೈನದ ಪಿ ಎಚ್ ವ್ಯಾಲ್ಯೂ ಏನು? ಮತ್ತು 113 ಕ್ವಶನ್ನಲ್ಲಿ ಮೂವಿಂಗ್ ಆನ್ ಮೂವಿಂಗ್ ಫಾರ್ವರ್ಡ್ ಬುಕ್ ಯಾರು ಬರೆದ್ರು ಅಂತ ಕೇಳಿದರೆ, ಇದು ಕೂಡ ನಮ್ಮ ವಿಡಿಯೋದಲ್ಲಿದೆ, ನೀವು ನೋಡಿದರೆ 100% ಕ್ವಶನ್. ಪ್ಲೇಯಿಂಗ್ ಅಂದರೆ ಹೂ ಈಸ್ ದ ಆಥರ್ ಆಫ್ ಪ್ಲೇಯಿಂಗ್ ಇಟ್ ಮೈ ವೇ ಅಂತೇಳಿ, ಈ ಬುಕ್ಕನ್ನು ಬರೆದಂಥ ಯಾರು ಬರೆದಿದ್ದಾರೆ ಅಂತ ಕೇಳಿದರೆ, ಯಾವುದು ಪ್ಲೇಯಿಂಗ್ ಇಟ್ ಮೈ ವೇಸ್ ಅಂತೇಳಿ. ಮತ್ತು 15 ಕ್ವಶನ್ನಲ್ಲಿ, 115 ಕ್ವಶನ್ನಲ್ಲಿ ಯಾವ ಕಂಪ್ನಿ ಫ್ಲಿಪ್ಕಾರ್ಟನ್ನು ಬೈ ಮಾಡ್ಕೊಂಡಿದ್ದಾರೆ ಅಂದರೆ ತಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಮತ್ತು ಮುಂದೆ 116 ಕ್ವಶನ್ನಲ್ಲಿ ಫಾದರ್ ಆಫ್ ಎಕನಾಮಿಕ್ಸ್ ಬಗ್ಗೆ ಕೇಳಿದ್ದಾರೆ. 117 ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಯಾವುದು ಹ್ಯೂಮನ್ ಬಾಡಿ ಪವರ್ ಹೌಸು ಅಂತ ಕೇಳಿದರೆ, ಅದು ನಮ್ಮ ಸೈನ್ಸಲ್ಲಿ ಮೈಟೋಕಾಂಡ್ರಿಯಾ ಅಂತ ಕೇಳ್ತೀವಿ ನಾವು. ಈಗ 118 ಕ್ವಶನ್ ಏನಿದೆ ಅಂತಂದರೆ, ಸ್ಟ್ರಾಂಗೆಸ್ಟ್ ಆಸಿಡ್ ಯಾವುದು ಅಂತ ಕೇಳಿದರೆ H2SO4 ಅಂತೆ. ಪಿರಿಯೋಡಿಕ್ ಟೇಬಲ್ ಬಗ್ಗೆ ಮತ್ತೆ ಕ್ವಶನ್ಸ್ ಬಂದಿದೆ. ಎಲ್ಲ ಶಿಫ್ಟಲ್ಲೂ ಜಾಸ್ತಿ ಬಂದಿರೋದು ಪಿರಿಯೋಡಿಕ್ ಟೇಬಲ್ನಲ್ಲಿ ಕ್ವಶನ್ಸ್, ಪಿರಿಯೋಡಿಕ್ ಟೇಬಲ್ನಲ್ಲೇ ಜಾಸ್ತಿ ಕ್ವಶನ್ಸ್ ಬಂದಿದೆ. ಈಗ 120 ಕ್ವಶನ್, ಹಿಮೋಗ್ಲೋಬಿನ್ ಕಲರ್ ಯಾವುದು? ಮತ್ತು ಈ 121 ಕ್ವಶನ್ನಲ್ಲಿ ಸೆಲ್ಲನ್ನು ಯಾರು ಕಂಡುಹಿಡಿದರು ಅಂತ ಕೇಳಿದ್ದಾರೆ. 122 ಕ್ವಶನ್ ಏನು, ವಿಚ್ ಆಫ್ ದ ಫಾಲೋಯಿಂಗ್ ಸೊಲ್ಯೂಷನ್ ಈಸ್ ದ ಮೋಸ್ಟ್ ಆಸಿಡಿಕ್ ಆಪ್ಷನ್, ಅಂದರೆ ಈ ಕೊಟ್ಟಿರೋಂಥ PH6, PH1, PH0 ಇದರಿಂದ ಯಾವುದು ಎಸಿಡಿಕು, ಯಾವುದು ಹೆಚ್ಚಿಗೆ ಎಸಿಡಿಕ್ ಯಾವುದಿದೆ ಅಂತೇಳಿ ಕೇಳಿದ್ದಾರೆ. ಒಂದು ಸೈನ್ಸಲ್ಲಿ ಒಂದು ಟೇಬಲ್ ಬರುತ್ತೆ, ಇಲ್ಲಿ PH7 ಇಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಸಿಡಿಕು ಮತ್ತು ಬೇಸು, ಅದನ್ನು ನೋಡ್ಕೊಳ್ಳಿ. ಮೈತ್ರಿ ಇದು ಒಂದು ಆರ್ಮಿ ಅಂದರೆ ಮಿಲಿಟ್ರಿ ಎಕ್ಸಸೈಸ್, ಯಾವ ಎರಡು ದೇಶಗಳ ನಡುವೆ ನಡೀತು ಅಂತಂದರೆ ನೇಪಾಳ ಮತ್ತು ಇಂಡಿಯಾ. ವಾಟ್ ವಾಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೆಲ್ಡ್ ಎಟ್ ಮೆಲ್ಬೋರ್ನ್ ಅಂತ ಕೇಳಿದ್ದಾರೆ. ಮೆಲ್ಬೋರ್ನಲ್ಲಿ ಯಾವುದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಲ್ಲ, ಆ ಒಂದು ಫಿಲ್ಮ್ ಫೆಸ್ಟಿವಲ್ ಥೀಮ್ ಏನಿತ್ತು ಅಂತ ಕೇಳಿದ್ದಾರೆ. ಓಕೆ, ಅದನ್ನು ನೋಡ್ಕೊಳ್ಳಿ ಗೆಳೆಯರೇ. ಇಲ್ಲಿಗೆ ಈ ಒಂದು ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವಿದ್ದು, ಯಾವುದ್ರ ಮೇಲೆ ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನು ನಾನು ಇಲ್ಲಿ ಹಾಕಿದ್ದೀನಿ. ದಯವಿಟ್ಟು ನೀವು ಎಲ್ಲದಕ್ಕೂ ಆನ್ಸರನ್ನು ಕಂಡ್ಕೊಳ್ಳಿ. ಮತ್ತು ಇದೇ ಟಾಪಿಕ್ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಫಿಫಾ ವರ್ಲ್ಡ್ ಕಪ್ ಮತ್ತು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಯಾವ್ಯಾವ ಫಿಲ್ಮ್ಗೆ ಯಾವ್ಯಾವ ಅವಾರ್ಡ್ ಸಿಕ್ತು, ಚೈಲ್ಡ್ ಆ್ಯಕ್ಟಿವಿಸ್ಟ್ನಲ್ಲಿ ಯಾವ ಫಿಲ್ಮ್ಗೆ ಅವಾರ್ಡ್ ಸಿಕ್ತು, ಮತ್ತು ಬೆಸ್ಟ್ ಆ್ಯಕ್ಟ್ರ್ ಯಾರು, ಬೆಸ್ಟ್ ಫಿಮೇಲ್ ಆ್ಯಕ್ಟ್ರ್ ಯಾರು, ಇದೇ ರೀತಿ ಸುಮಾರು ಹೀಗೆ ಗ್ರೂಮಿಂಗ್ ಮಾಡಿ ದಯವಿಟ್ಟು ಹೀಗೆ ಮಾಡೋದರಿಂದ 100% ನಿಮಗೆ ಆ ಕ್ವಶನ್ಸ್ ಗ್ಯಾರಂಟಿ ನೀವು ಬಿಡಿಸ್ಬೋದು. ಆ ಕ್ವಶನ್ಸನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.